ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿ ವ್ಯಾಸಂ ಮನುಷ್ಯ ಜೀವನದಲ್ಲಿ ಒಂದು ವ್ಯಕ್ತಿತ್ವವನ್ನು ಪಡೆಯಬೇಕಾದರೆ ಅವನಲ್ಲಿ ಕೆಲವು ಗುಣಗಳು ಅತ್ಯಂತ ಅವಶ್ಯಕವಾಗಿ ಬೇಕಾಗ್ತದೆ ಹಾಗಾದರೆ ಮುಖ್ಯವಾಗಿ ವ್ಯಕ್ತಿತ್ವ ಅಂದರೆ ಏನು ನಾವು ಸಾಮಾನ್ಯವಾಗಿ ಸಾಮಾನ್ಯ ಜನರು ತಿಳ್ಕೊಳ್ಳುವಂಥದ್ದು ಯಾರಲ್ಲಿ ಹೆಚ್ಚು ಐಶ್ವರ್ಯ ಉಂಟು ಕೀರ್ತಿ ಉಂಟು ಧನ ಕನಕ ಸಂಪಾದನೆ ಅಧಿಕಾರ ಇತ್ಯಾದಿಗಳು ಯಾರಲ್ಲಿ ಇದುವೋ ಅವನು ಶ್ರೇಷ್ಠ ವ್ಯಕ್ತಿ ಅಂತ ತಿಳ್ಕೊಳ್ತೇವೆ ಇನ್ನು ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇದ್ದವರು ಅವರ ಮನಸ್ಸಿಗೆ ಬರುವಂಥದ್ದು ಅದು ಯಾವುದಿದ್ದರೆ ಏನು ಪ್ರಯೋಜನ ಒಳ್ಳೆಯದಾದಂಥ ಆರೋಗ್ಯ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಭಾಗ್ಯ ಅದರಿಂದ ಆರೋಗ್ಯವೇ ಭಾಗ್ಯ ಅಂತೇಳಿ ನಾವು ತಿಳ್ಕೊಳ್ಳುವಂಥದ್ದು ಹಾಗೆ ನಾವು ಚಿಂತನೆಯನ್ನು ಮಾಡಬೇಕು ಈ ಆರೋಗ್ಯದ ಭಾಗ್ಯ ಅಂತಾಗಲಿ ಆ ಆರೋಗ್ಯವನ್ನು ಪಡ್ಕೊಂಡು ಮನುಷ್ಯ ಯಾವುದೇ ರೀತಿಯಾದಂಥ ಸುಖವನ್ನು ಅನುಭವಿಸ್ಲಿಕ್ಕಾಗಲಿ ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ಅವನಲ್ಲಿರುವಂತಹ ಮನಸ್ಸು ಮನವೇಯುವ ಕಾರಣ ಮನುಷ್ಯನ ಮೋಕ್ಷ ಬಂಧ ವಿಮುಚ್ಚೆಯಾತು ಅಂತ ಅಲ್ಲಿ ಜ್ಞಾನಿಗಳು ಹೇಳಿದ್ದಾರೆ ಮನಸ್ಸೇ ಎಲ್ಲದಕ್ಕೂ ಕಾರಣ ನಾವು ಈಗ ಇದ್ದದರಲ್ಲಿ ತೃಪ್ತಿಪಟ್ಟುಕೊಂಡರೆ ನಮ್ಮಷ್ಟು ಶ್ರೀಮಂತರು ಮತ್ತೊಬ್ಬರು ಇಲ್ಲ ಇನ್ನೊಬ್ಬರ ಶ್ರೀಮಂತಿಗೆಯನ್ನು ಕಂಡು ಇನ್ನೊಬ್ಬರ ಅಧಿಕಾರವನ್ನು ಸಂಪತ್ತನ್ನು ಆರೋಗ್ಯವನ್ನು ಕಂಡು ನಾವು ಮರಗಿದರೆ ನಮ್ಮಲ್ಲಿ ಎಷ್ಟು ಏನು ಇದ್ದರೂ ಕೂಡ ಅದು ನಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ ಅವನು ಶ್ರೀಮಂತನೆನಿಸಿಕೊಳ್ಳುವುದಿಲ್ಲ ಹಾಗಾದರೆ ಮನುಷ್ಯನಾದವನು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಬೇಕು ವ್ಯಕ್ತಿತ್ವ ನಿರ್ಮಾಣ ಅಂತ ಹೇಳಿದರೆ ಹೇಗೆ ಅಂದರೆ ಆತ ಅಜಾತ ಶತ್ರುವಾಗಿರಬೇಕು ಅಜಾತ ಶತ್ರುವನ್ನೆನ್ ಅಂದರೆ ಏನು ಅಲ್ಲಿ ಮುಖ್ಯವಾಗಿ ಅವನಿಗೆ ಯಾರೂ ಕೂಡ ಶತ್ರುಗಳು ಅಂತೇಳುವಂಥದ್ದು ಹುಟ್ಟಿರಲೇಬಾರದು ಅವನ ಅಜಾತ ಶತ್ರುಗಳು ಹಾಗಿರುವಾಗ ಅಂತಹ ಪ್ರಸಿದ್ಧಿಯನ್ನು ಪಡಿಬೇಕಾದರೆ ಅವನ ಮನಸ್ಸು ಗುಣಗಳು ನಡತೆಗಳು ಅಂತ ಹೇಳುವಂಥದ್ದು ಕೂಡ ಅದಕ್ಕೆ ಪೂರಕವಾಗಿರಬೇಕು ಯಾರೇ ಒಬ್ಬ ಮನುಷ್ಯನನ್ನು ಮೊದಲಾದರೂ ಆತನ ಎದುರಿನಲ್ಲಿ ಬಹಳಷ್ಟು ಹೊಗಳ್ತಾರೆ ಆತ ಬೆನ್ನು ಹಾಕಿದ ಕೂಡಲೇ ಆತನ ದುರ್ಗುಣಗಳನ್ನೇ ಮತ್ತೊಬ್ಬರಲ್ಲಿ ಆಡ್ತಾರೆ ಹಾಗೆ ಈ ಪರಿಸ್ಥಿತಿ ಈಗಿನ ಸಮಾಜದಲ್ಲಿ ಇರುವಂಥದ್ದು ಹಾಗೆ ಎದುರಿನಲ್ಲೂ ಹೊಗಳಬೇಕು ಆತ ಬೆನ್ನು ಹಾಕಿದಾಗಲೂ ಆತನನ್ನು ಅದೇ ರೀತಿ ಹೊಗಳುವಂಥ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಳಬೇಕಾದ್ದು ಅದು ಬಹಳ ಮುಖ್ಯ ಅದು ಸಾಮಾನ್ಯರಿಂದ ಸಾಧ್ಯವಿಲ್ಲ ಅಂತಹ ಒಂದು ಸಂಸ್ಕಾರವನ್ನು ಗುಣಗಳನ್ನು ಪಡ್ಕೊಂಡಾಗ ಆ ಮನಸ್ಸನ್ನು ಅದಕ್ಕೆ ಬೇಕಾದ ರೀತಿ ನಾವು ಸಿದ್ಧತೆಯನ್ನು ಮಾಡಿಕೊಂಡಾಗ ಅವನ್ನು ಪಡಲಿಕ್ಕೆ ಸಾಧ್ಯ ಉಂಟು ಯಾಕಂದರೆ ಮನುಷ್ಯನ ಮನಸ್ಸು ಅಂತ ಹೇಳುವಂಥದ್ದು ಆತನ ಜೀವನವನ್ನಲ್ಲಿ ವ್ಯಕ್ತಿತ್ವವನ್ನು ನಿರ್ಮಿಸುವಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದು ಎಲ್ರಿಗೂ ಗೊತ್ತಿದೆ ಆದರೆ ಅದನ್ನು ತಿಳ್ಕೊಳ್ಳುವಲ್ಲಿ ಅವರು ವಿಫಲರಾಗಿರ್ತಾರೆ ನಾವು ಏನೇನೋ ಕೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೇವೆ ಹಾಗೆ ನಮ್ಮ ಮನಸ್ಸು ಹೇಗೆ ನಾವು ಹೇಗೆ ನಮ್ಮ ವ್ಯಕ್ತಿತ್ವ ಹೇಗೆ ಎಂಬುದನ್ನು ನಾವು ನಾವೇ ಸ್ವಲ್ಪ ಪಾರಾಮರ್ಶೆ ಮಾಡಿಕೊಳ್ಬೇಕು ನಾವು ನಾವೇ ಸ್ವಲ್ಪ ವಿಮರ್ಶೆಯನ್ನು ಮಾಡಿಕೊಳ್ಬೇಕು ಆಗ ನಮ್ಮಲ್ಲಿರುವಂಥ ತಪ್ಪು ಅಂತ ಅಲ್ಲಿ ನಮ್ಮ ಮನಸ್ಸಿಗೆ ಬರ್ತದೆ ಅಲ್ಲಿ ತಪ್ಪು ಮಾಡ್ತಾ ಇದ್ದೇನೆ ಎಲ್ಲಿ ನನ್ನಲ್ಲಿ ತೊಡಕುಗಳಿವೆ ಈ ರೀತಿಯಾದಂತಹ ಚಿಂತನೆಗಳು ಮಂಥನಗಳು ಮಾಡಿದಾಗ ನಮಗೆ ಅದನ್ನು ತಿದ್ದಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಅದಕ್ಕೂ ಕೂಡ ನಾವು ಒಂದು ಮನಸ್ಸು ಹೇಳುವಂಥದ್ದು ಬೇಕು ಹಾಗೆ ಈ ಮನಸ್ಸಿನ ವಿಚಾರ ಅಂದರೆ ಇದರಿಂದ ಮನಶಾಂತಿಯನ್ನು ಸಮತೋಲನವನ್ನು ನಾವು ಚಿತ್ತ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ನಮ್ಮಲ್ಲಿ ಮನಸ್ಸು ಹೇಳುವಂಥದ್ದು ಒಳ್ಳೆಯದಿದ್ದರೆ ಈ ಗುಣಗಳು ನಮ್ಮಲ್ಲಿ ಬರ್ತದೆ ಹಾಗೆ ಅದು ಸಾಧ್ಯವಾಗದಿದ್ದರೆ ನಮ್ಮ ಮನಸ್ಸು ಅಂತೇಳುವಂಥದ್ದು ನಮ್ಮ ಹತೋಟಿಯಲ್ಲಿ ಇಲ್ಲದಿದ್ದರೆ ಅದು ಇಂದ್ರಿಯಗಳ ಸ್ವಾಧೀನವಾಗಿ ಇದ್ದರೆ ಅದರ ಪರಿಣಾಮ ಏನಾಗುತ್ತದೆ ಅಂದರೆ ಮಾನಸಿಕ ವ್ಯಾಧಿಗೆ ನಾವು ತುತ್ತಾಗ್ತೇವೆ ನರಮಂಡಲಗಳ ದೌರ್ಬಲ್ಯದಿಂದ ನಾವು ನಾನಾ ಥರದಾದಂಥ ಕಾಯಿಲೆಗಳಿಗೆ ತುಪ್ತಾಗ್ತೇವೆ ಯಾವಾಗ ಮನಸ್ಸು ಅಂತೇಳುವಂಥದ್ದು ಹಾಳಾಯಿತು ನರಮಂಡಲ ಅಂತೇಳುವಂಥದ್ದು ದೌರ್ಬಲ್ಯ ಆಯಿತು ಅದರ ಪರಿಣಾಮ ಅಂತ ಹೇಳುವಂಥದ್ದು ನಮ್ಮ ದೇಹದ ಮೇಲೆ ಬೀಳ್ತದೆ ಇದರಿಂದಾಗಿ ನಮಗೆ ಬಿ ಪಿಯ ಶುಗರು ಮತ್ತೊಂದೋ ಯಾವುದೋ ಬಂದು ನಾವು ಕಾಯಿಲೆಗಳಿಗೆ ತುತ್ತಾಗ್ತೀವಿ ಆ ಮನಸ್ಸು ಹೇಳುವಂಥದ್ದು ಸ್ವಚ್ಛವಾಗಿದ್ದಾಗ ಯಾವುದೇ ರೀತಿಯಾದಂಥ ವಿಕಾರತೆ ಅಂತ ಹೇಳುವಂಥದ್ದು ಇಲ್ಲದಿದ್ದಾಗ ಅದು ದೇಹದ ಒಂದು ಆರೋಗ್ಯದ ಮೇಲೆ ಅದು ಒಳ್ಳೆಯ ಪರಿಣಾಮವನ್ನು ಬೀರ್ತದೆ ದುಷ್ಪರಿಣಾಮವನ್ನು ಬೀರ್ತದೆ ಇದು ಕೂಡ ಎಲ್ಲರಿಗೂ ಗೊತ್ತಿದೆ ಆದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಇಲ್ಲಿ ಬಹಳ ಮುಖ್ಯ ಹಾಗೆಯೇ ಇದಕ್ಕಾಗಿ ಯಾವಾಗಲೂ ನಾವು ಏನು ಮಾಡಬೇಕು ಅಂದರೆ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ನಾವು ತುಂಬಬೇಕು ಒಳ್ಳೆಯ ಚಿಂತನೆಗಳನ್ನು ಮಾಡಬೇಕು ಸಂಸ್ಕಾರವನ್ನು ಪಡ್ಕೊಳ್ಬೇಕು ಒಳ್ಳೆಯ ಪುಸ್ತಕಗಳನ್ನು ಪ್ರವಚನಗಳನ್ನು ಒಳ್ಳೆಯ ವಿಚಾರಗಳನ್ನು ನಾವು ಕೇಳಿಕೊಂಡಾಗ ಇದು ನಮಗೆ ಸಹಾಯ ಮಾಡುತ್ತದೆ ಹಾಗಾದರೆ ಮನಸ್ಸಿನ ಅವಶ್ಯಕತೆ ನಮಗೆ ಅಷ್ಟು ಇದೆಯಾ ಮನಸ್ಸಿನ ಪಾತ್ರ ಅಂತೇಳುವಂಥದ್ದು ಒಬ್ಬನ ಜ್ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವುದರಲ್ಲಿ ಇದೆಯೋ ಅಂತ ಹೇಳುವುದಾದರೆ ಅದಕ್ಕೆ ಇದೆ ಅಂತೇಳುವಂಥದ್ದೇ ಉದ್ಯಮ ಈ ಮನಸ್ಸು ಮತ್ತು ಬುದ್ಧಿ ಅಂತೇಳುವಂಥದ್ದು ಒಂದು ನಾಣ್ಯದ ಎರಡು ಮುಖಗಳು ಹಾಗೆ ಅದು ಹೇಗೆ ನೀವು ಹೇಳುತ್ತೀರಿ ಅಂತೇಳಿದರೆ ಬುದ್ಧಿಯು ಕಾರ್ಯವನ್ನು ಉತ್ಪತ್ತಿ ಮಾಡ್ತದೆ ನಮ್ಮ ಬುದ್ಧಿ ಅದಕ್ಕೋಸ್ಕರ ಅವನಿಗೆ ಒಳ್ಳೆಯ ಬುದ್ಧಿಯನ್ನು ಹೇಳು ಹೇಳುವಂಥದ್ದು ಒಳ್ಳೆಯ ಬುದ್ಧಿ ಅವನು ಕಲಿತುಕೊಂಡಾಗ ಆ ಒಳ್ಳೆಯ ಬುದ್ಧಿ ಇದ್ದದ್ದರಿಂದ ಆ ಒಳ್ಳೆಯ ಬುದ್ಧಿಯನ್ನೇ ಕಾರ್ಯ ಉತ್ಪತ್ತಿ ಮಾಡ್ತವೆ ಅದೇ ರೀತಿ ಆನಲ್ಲಿ ಕೆಟ್ಟ ಬುದ್ಧಿ ಇದ್ದರೆ ಅವನಿಂದ ಕೆಟ್ಟ ಕಾರ್ಯಗಳು ಉತ್ಪತ್ತಿ ಆಗ್ತದೆ ಆ ಉಂಟಾದ ಕಾರ್ಯವನ್ನು ಅದು ಮನಸ್ಸು ತೆಗೆದುಕೊಂಡು ಅಲ್ಲಿ ಅದು ಇಂದ್ರಿಯಗಳ ಮೂಲಕ ಅಲ್ಲಿ ಜೀವಿಯನ್ನು ಪ್ರವೇಶಿಸಿ ಅಲ್ಲಿ ನಮಗೆ ಪರಿಣಾಮವನ್ನು ಉಂಟು ಮಾಡುವಂಥದ್ದು ನೋಡಿ ಅದು ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳ ಕಷ್ಟ ಉಂಟು ಯಾಕಂದರೆ ಬುದ್ಧಿ ಕಾರ್ಯ ಮಾಡುವಂಥದ್ದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಪ್ರತ್ಯಕ್ಷವಾಗಿ ಕಾಣುವುದಿಲ್ಲ ಆದರೆ ಮನುಷ್ಯನ ಪ್ರತಿಯೊಂದು ಕಾರ್ಯವೂ ಕೂಡ ಬುದ್ಧಿಯ ಮೂಲಕವೇ ಆಗುವಂಥದ್ದು ಒಂದು ಒಳ್ಳೆ ಆ ಬುದ್ಧಿ ಅಂತೇಳುವಂಥದ್ದು ಕಾರ್ಯ ಉತ್ಪತ್ತಿ ಮಾಡಿದಾಗ ನಾವೇನಾದರೂ ಉದಾಸೀನತೆಯನ್ನು ತೋರಿತು ಅಂತಾದರೆ ಅದು ಕಾರ್ಯ ಅಂತೇಳುವಂಥದ್ದು ಹಾಗೆ ಇರ್ತದೆ ಆದರೆ ಮನಸ್ಸು ಅದಕ್ಕೆ ಸಹಕಾರಿ ಆಗದಿದ್ದರೆ ಒಡಂಬಡದಿದ್ದರೆ ಆ ಕಾರ್ಯ ಅಂತೇಳುವಂಥದ್ದು ನಡಿಲಿಕ್ಕೆ ಬಿಡುವುದಿಲ್ಲ ಒಂದು ಶಬ್ದ ಅಥವಾ ಒಂದು ನಾವು ಜೀವನದಲ್ಲಿ ಅದನ್ನು ಅನುಭವಿಸ್ಬೇಕಾದ್ರೆ ಒಂದು ಒಳ್ಳೆಯ ಬರಲಿ ಅದನ್ನು ನಾವು ಸರಿಯಾಗಿ ಅದರ ಸ್ವಾದವನ್ನು ಅನುಭವಿಸಬೇಕಾದ್ರೆ ಆ ಬುದ್ಧಿ ಅಂತೇಳುವಂಥದ್ದು ಓ ಒಂದು ಸಂಗೀತ ಕೇಳ್ತಾ ಉಂಟು ಅದನ್ನು ಅನುಭವಿಸಬೇಕು ಅಂತ ಅದು ಕಾರ್ಯವನ್ನು ಉತ್ಪತ್ತಿ ಮಾಡ್ತದೆ ಆದರೆ ಮನಸ್ಸು ಮಾತ್ರ ಒಪ್ಪದಲಿಲ್ಲ ಅಲ್ಲಿ ಆ ಕಾರ್ಯ ಹೇಳುವಂಥದ್ದು ನಿಷ್ಪ್ರಯೋಜಕ ಆ ಮನಸ್ಸು ಕೂಡ ಅದು ಒಪ್ಪಿದಾಗ ಆ ಇಂದ್ರಿಯಗಳ ಮೂಲಕ ಜೀವಿಯನ್ನು ಪ್ರವೇಶಿಸಿ ಅದರ ಸೊಬಗನ್ನು ನಮಗೆ ಉಣಿಸ್ತದೆ ಹಾಗಾದರೆ ಅದಕ್ಕೆ ಶಬ್ದವನ್ನು ಕಣು ಕರುಣಿಸುವಂಥ ಇಂದ್ರಿಯ ಯಾವುದು ನಾವು ಕಿವಿಯ ಮೂಲಕ ಕೇಳುವಂಥದ್ದು ಸ್ವರ ಅಂತೇಳುವಂಥದ್ದು ಆ ಕಿವಿಯ ಮೂಲಕ ಅದು ಹೋಗಿ ಅದಕ್ಕೆ ಮನಸ್ಸು ಸಹಕಾರ ಕೊಟ್ಟಾಗ ಅದು ನಮ್ಮ ಜೀವವನ್ನು ದೇಹವನ್ನು ಪ್ರವೇಶಿಸಿ ನಮಗೆ ಅದರ ಆನಂದ ಉಂಟಾಗ್ತದೆ ಅದೇ ರೀತಿ ಸ್ಪರ್ಶ ಅಂತ ಹೇಳುವಂಥದ್ದು ನಾವು ಸ್ಪರ್ಶ ಅಂತ ಹೇಳುವಂಥದ್ದು ನಾವು ನಿದ್ದೆಯಲ್ಲಿ ಯಾರಿಗಾದ್ರೂ ಸ್ಪರ್ಶ ಅಂತ ಬಂದರೆ ಅಥವಾ ಮುಟ್ಟಿದರೆ ನಮಗೆ ಅನುಭವಕ್ಕೆ ಬರುವುದಿಲ್ಲ ಆಗಲೂ ಸ್ಪರ್ಶಿಸ್ತಾ ಆಗಿರ್ತೀವಿ ಆದರೆ ಎಚ್ಚರಾವಸ್ಥೆಯಲ್ಲಿ ಮನಸ್ಸು ಕೂಡ ಎಚ್ಚರಗೊಂಡಿರ್ತದೆ ಆಗ ನಮಗೆ ಸ್ಪರ್ಶ ಅಂತ ಹೇಳುವಂಥ ಅನುಭವ ಬರ್ತದೆ ಅದೇ ರೀತಿ ನಾಲಿಗೆಯ ರುಚಿಯಾಗಲಿ ನಾವು ನಿದ್ದೆ ಮಾಡುವಾಗ ನಮ್ಮ ಬಾಯಿ ಒಳಗೆ ಏನಾದರೂ ಇಟ್ಟುಕೊಂಡರೂ ಕೂಡ ಆ ನಿದ್ರಾವಸ್ಥೆಯಲ್ಲಿ ನಮಗೆ ರುಚಿ ಗೊತ್ತಾಗುವುದಿಲ್ಲ ಹಾಗಾದರೆ ನಾಲಿಗೆಯೇ ರುಚಿಯನ್ನು ತೋರಿಸುವುದು ಅಲ್ಲ ಹಾಗಾದರೆ ಹೇಗೆ ಆ ರುಚಿಯನ್ನು ನಾವು ಅಂದರೆ ಅದು ಮನಸ್ಸಿನ ಮೂಲಕ ನಾವು ಅನುಭವಿಸುವುದು ಅದಕ್ಕೆ ಸಹಕಾರಿ ಆ ಇಂದ್ರಿಯ ನಾಲಿಗೆ ಇರ್ಬೋದು ಸ್ಪರ್ಶ ಅಂತೇಳುವಂಥದ್ದು ಇರ್ಬೋದು ಕೇಳುವಂಥದ್ದು ನೋಡುವಂಥದ್ದು ಕಾಣುವಂಥದ್ದು ಇವು ಕೂಡ ಇಂದ್ರಿಯಗಳಾದರೂ ಕೂಡ ಆ ಒಂದು ಮಾಧ್ಯಮಗಳಷ್ಟೇ ಸಲಕರಣೆ ಅಷ್ಟೇ ಆದರೆ ಅದರ ಅನುಭವವನ್ನು ಪಡಿಬೇಕಾದರೆ ಈ ಮನಸ್ಸು ಅಂತೇಳುವಂಥದ್ದು ಆ ಇಂದ್ರಿಯಗಳ ಮೂಲಕ ದೇಹವನ್ನು ಪ್ರವೇಶಿಸಿ ಅದನ್ನು ನಮಗೆ ಕೊಡುವಂಥದ್ದು ಆದ್ದರಿಂದ ನಾವು ಮನಸ್ಸು ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನಗೂ ಕೂಡ ಅತ್ಯಂತ ಪ್ರಾಮುಖ್ಯವಾದಂಥ ಒಂದು ವಿಚಾರ ಆಗಿರ್ತದೆ ಆದರೆ ಆ ಮನಸ್ಸು ಅಂತ ಹೇಳುವಂಥ ಅಂಗ ಎಲ್ಲುಂಟು ಯಾರಿಗೂ ಗೊತ್ತಿಲ್ಲ ಜೀವ ಅಂತ ಅಂತೇಳುವಂಥದ್ದು ಎಲ್ಲುಂಟು ಯಾವುದಕ್ಕೂ ಸಿಕ್ಕುವುದಿಲ್ಲ ಆದರೂ ಆ ಜೀವ ಅಂತ ಹೇಳುವಂಥದ್ದಾಗಲಿ ಮನಸ್ಸು ಅಂತ ಹೇಳುವಂಥದ್ದಾಗಲಿ ನಮ್ಮ ವ್ಯಕ್ತಿತ್ವಕ್ಕೆ ಬಹಳ ಮುಖ್ಯವಾದಂಥ ವಿಚಾರ ಆಗಿರ್ತದೆ ಹಾಗೆ ಇನ್ ಮುಖ್ಯವಾಗಿ ಮನಸ್ಸು ಪಂಚೇಂದ್ರಿಯಗಳಲ್ಲಿ ಪ್ರಹರಿಸುವ ಸಾಧ್ಯತೆ ಅಂತೇಳುವಂಥದ್ದು ಆ ಮನಸ್ಸಿನ ಮೂಲಕ ಸಾಧ್ಯ ಅಂತೆ ಅವುಗಳಿಂದ ಉಂಟಾಗುವ ಸುಖ ದುಃಖಗಳನ್ನು ನಾವು ಏಕಕಾಲದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಪಂಚೇಂದ್ರಿಯಗಳ ಎಲ್ಲ ಸುಖವನ್ನು ಏಕಕಾಲದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಬುದ್ಧಿ ಮತ್ತು ಮನಸ್ಸು ಬಹಳ ವಿಶೇಷವಾದದ್ದು ಬುದ್ಧಿ ಅಂತೇಳುವಂಥದ್ದು ಒಂದು ವಸ್ತು ನಾವು ಏನೋ ಒಂದು ಕಲಿತೇವೆ ಕಲಿತ ಕೂಡ ಅವನಿಗೆ ಬುದ್ಧಿ ಬರ್ತದೆ ಅನುಭವದಿಂದ ಬರ್ತದೆ ಹಾಗಾಗಿ ಆ ಬುದ್ಧಿ ಅಂತ ಹೇಳುವಂಥದ್ದು ನಾವು ವಸ್ತು ಅಂತ ನಾವೊಂದು ತಿಳ್ಕೊಳ್ಬೋದು ಆದರೆ ಮನಸ್ಸು ಅಂತ ಹೇಳುವಂಥದ್ದು ಆ ಬುದ್ಧಿಯನ್ನು ಇಟ್ಟುಕೊಳ್ಳುವಂಥ ಪಾತ್ರೆ ಹಾಗಾದರೆ ಇಲ್ಲಿ ನಾವು ಅರ್ಥ ಮಾಡಬೇಕು ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳನ್ನು ವಿಷಯಗಳನ್ನು ತುಂಬಬೇಕಾದರೆ ಮನಸ್ಸು ಪರಿಶುದ್ಧಗೊಳಿಸಬೇಕು ಮನಸ್ಸು ಅಂತ ಇದ್ದರೆ ಆ ಮನಸ್ಸನ್ನು ನಾವು ಪರಿಶುದ್ಧಗೊಳಿಸಬೇಕು ಪಾತ್ರೆ ಶುದ್ಧವಾಗಿದ್ದರೆ ಅದರಲ್ಲಿ ಶೇಖರಿಸಿರುವಂತಹ ಪದಾರ್ಥ ಕೆಡದೆ ಇರುತ್ತದೆ ನಾವು ಮನೆಯಲ್ಲಿ ಯಾವುದಾದ್ರೂ ಒಂದು ಕೆಲುಬಿನ ಪಾತ್ರೆ ಇಟ್ಟು ಅದರಲ್ಲಿ ಎಷ್ಟೇ ಒಳ್ಳೆಯ ಆಹಾರವನ್ನು ತಂದು ಆ ಪಾತ್ರೆಯಲ್ಲಿ ಹಾಕಿದರೂ ಕೂಡ ಆ ಹಾಕಿದಂತಹ ಪದಾರ್ಥ ಅಂತ ಹೇಳುವಂಥದ್ದು ಹಾಳಾಗಿ ಬಿಡ್ತದೆ ಯಾಕೆ ಹಾಳಾಗಿರ್ತದೆ ನಾವು ನಮ್ಮಲ್ಲಿರುವಂಥ ಪಾತ್ರೆ ಕಿಲುಬು ಇರ್ತದೆ ಆ ಕಿಲುಬಿದ ಪಾತ್ರೆಯಲ್ಲಿ ಹಾಕಿದರೆ ಅದು ಹಾಳಾಗಿ ಹೋಗುವಂಥದ್ದು ಅದಕ್ಕೋಸ್ಕರ ಪಾತ್ರೆ ಅಂತೇಳುವಂಥದ್ದು ಮನಸ್ಸು ಅಂತ ನಾವು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ನಮ್ಮ ಮನಸ್ಸು ಶುದ್ಧವಾಗಿದ್ದಾಗ ಆ ಬುದ್ಧಿ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಬಂದಾಗ ಆಗ ಒಳ್ಳೆಯ ವಿಚಾರಗಳು ಒಳ್ಳೆಯ ಪಾತ್ರೆಯಲ್ಲಿ ಬಂದ ಕುಳಿತ ಕೆಡುವುದಿಲ್ಲವೋ ಅದೇ ರೀತಿ ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ವಿಚಾರಗಳು ಬಂದಾಗ ಅದು ಕೆಡದಂತೆ ಇರ್ತದೆ ಇದರಿಂದ ಮುಂದೆ ನಮ್ಮ ವ್ಯಕ್ತಿತ್ವ ಅಂತ ಹೇಳುವಂಥದ್ದು ನಿರ್ಮಾಣವಾಗಲಿಕ್ಕೆ ಮುಂದೆ ಸಹಕಾರವಾಗುತ್ತದೆ ಅದೇ ರೀತಿ ಮನಸ್ಸಿನಲ್ಲಿ ಕಲ್ಮಶವಿದ್ದರೆ ದುರಾಲೋಚನೆಗಳೇ ತುಂಬಿಕೊಂಡಿದ್ದರೆ ಚಿಂತೆ ಮನೋವ್ಯತೆಗಳು ತುಂಬಿಕೊಂಡಿದ್ದರೆ ಆತನಿಂದ ತನಗಾಗಲಿ ಆತನಿಗೆ ಆಗಲಿ ಸಮಾಜಕ್ಕೆ ಆಗಲಿ ಯಾವ ರೀತಿಯಾದಂಥ ಪ್ರಯೋಜನವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದ ಮೇಲೆ ಮನಸ್ಸಿನ ಪಾತ್ರ ಮನುಷ್ಯನ ಮೇಲೆ ಎಷ್ಟು ಪ್ರಭಾವ ಬೀರುತ್ತದೆ ಎಂಬುದು ನಾವು ಈ ಮೂಲಕ ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಇದನ್ನು ಯಾರಾದರೂ ಇದ್ದರೆ ಅಥವಾ ಇದ್ದರೆ ನೀವು ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ಇವರು ಹೇಳುವಂಥದ್ದು ಸತ್ಯವೊಂದು ನಿಮ್ಮ ಮನಸ್ಸಿನಲ್ಲಿ ಅದಕ್ಕೆ ನೀವು ಏನು ಸಾಣೆ ಕೊಟ್ಟಾಗ ಅದನ್ನು ವಿಮರ್ಶೆ ಮಾಡಿದಾಗ ಇದರ ಸತ್ಯಾಸತ್ಯತೆ ನಿಮಗೆ ಅರ್ಥ ಆಗ್ತದೆ ಹೌದು ಮನಸ್ಸು ಅಂತ ಹೇಳುವಂಥದ್ದು ಒಳ್ಳೆದಿದ್ದರೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ವ್ಯಕ್ತಿತ್ವವನ್ನು ಉನ್ನತಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದು ತನ್ಮೂಲಕ ಅರ್ಥವಾಗುತ್ತದೆ ಮನಸ್ಸೆಂಬುದು ಎಲ್ರಿಗೂ ಇದೆ ಒಂದು ಮಗು ಒಂದು ಜೀವಿ ಅಂತೇಳುವಂಥದ್ದು ಮನುಷ್ಯ ರೂಪದಿಂದ ಭೂಮಿಗೆ ಬಿದ್ದ ಕೂಡಲೇ ಅದಕ್ಕೆ ಮನಸ್ಸು ಅಂತ ಹೇಳುವಂಥದ್ದು ನಿರ್ಮಾಣ ಆಗ್ತದೆ ಅದು ಬಲವಾಗಿದ್ದರೆ ಆತ ಅತ್ಯುನ್ನತವಾದದ್ದನ್ನು ಜೀವನದಲ್ಲಿ ಸಾಧಿಸಬಲ್ಲ ಅಂತೆಯೇ ಪಾತ್ರೆ ಶುದ್ಧವಾಗಿದ್ದರೆ ಪಾತ್ರೆಯಲ್ಲಿರುವ ವಸ್ತು ಹಾಳಾಗುವುದಿಲ್ಲ ಹೇಗೆಯೋ ಮನಸ್ಸು ಹಾಳಾಗದಂತೆ ಪರಿಶುದ್ಧಗೊಳಿಸಿಕೊಳ್ಳುವುದು ಬಹಳ ಮುಖ್ಯ ಯಾಕಂದರೆ ಈ ಮನಸ್ಸು ಹೇಳುವಂಥದ್ದು ಹುಟ್ಟಿದಾಗ ಲಾಗಾಯಿತು ಸಾಯುವವರೆಗೂ ಒಂದೇ ರೀತಿ ಇರುವಂಥದಿಲ್ಲ ದಿನ ದಿನಕ್ಕೂ ಅದು ಮನಸ್ಸು ಅಂತೇಳುವಂಥದ್ದು ವ್ಯತ್ಯಾಸ ಆಗ್ತದೆ ಅದಕ್ಕೆ ಹೇಳುವಂಥದ್ದು ಮನಸ್ಸು ಚಂಚಲ ಅಂತ ನಾವು ಕೆಲವರು ಓ ನಿನ್ನ ಮನಸ್ಸು ಸ್ವಲ್ಪ ಚಂಚಲ ಮಾಡಿ ಈಗ ನೀನು ಏನು ನಿರ್ಧಾರತೆ ಕೊಡೋದು ಮತ್ತೊಂದು ಸರ್ತಿ ನೀವು ಬದಲಾಯಿಸಿ ಬಿಡ್ತೀವಿ ಆ ದೃಢತೆ ಅಂತ ಹೇಳುವಂಥದ್ದು ಇಲ್ಲ ಅಂತ ಯಾಕಂದರೆ ಮನಸ್ಸು ಅಂತ ಹೇಳುವಂಥದ್ದು ಅಷ್ಟು ಚಂಚಲ ಹಾಗಾದರೆ ಅದು ದೃಢವಾಗಿರಬೇಕಾದ್ರೆ ನಮ್ಮ ಜೀವನದ ಗುರಿ ಅಂತೇಳುವಂಥದ್ದು ಕೂಡ ಅಷ್ಟೇ ಒಂದು ಪ್ರಬಲವಾಗಿರಬೇಕು ನಾನು ಯಾರಿಗೂ ಮೋಸ ಮಾಡುವುದಿಲ್ಲ ಯಾರಿಗೂ ವಂಚನೆ ಮಾಡುವುದಿಲ್ಲ ಯಾವುದೇ ರೀತಿಯಾದಂತಹ ಧರ್ಮದ ಹಣ ನನಗೆ ಬೇಡ ನಾನೇ ದುಡಿದು ತಿಂತೇನೆ ಈ ರೀತಿಯಾದಂತಹ ನಿರ್ಧಾರ ಅಂತ ಹೇಳುವಂಥದ್ದು ಅಚಲವಾಗಿದ್ದಾಗ ಈ ಮನಸ್ಸು ಅಂತೇಳುವಂಥದ್ದು ಆಗ ನಮಗೆ ಬೇರೆ ಚಂಚಲತೆಗೆ ಅವಕಾಶ ಕೊಡುವುದಿಲ್ಲ ಯಾಕಂದರೆ ನಮ್ಮ ನಿರ್ಧಾರವೇ ಆಗಿರ್ತದೆ ಆ ಗುರಿ ಹೇಳುವಂಥದ್ದು ನಮ್ಮದು ಒಂದೇ ಆಗಿದ್ದಾಗ ಮನಸ್ಸು ಚಂಚಲಗೊಳ್ಳುವುದಿಲ್ಲ ಮನಸ್ಸು ಚಂಚಲಗೊಳ್ಳಿಕ್ಕೆ ಕಾರಣ ಎಂದರೆ ನಮ್ಮ ಮನಸ್ಸು ಹೇಳುವಂಥದ್ದು ನಮ್ಮಲ್ಲಿ ನಿರ್ಧಾರ ಹೇಳುವಂಥದ್ದು ಸರಿಯಾಗಿ ಇಲ್ಲದಿದ್ದಾಗ ಈ ರೀತಿಯಾದಂಥ ತೊಂದರೆಗಳು ಮನುಷ್ಯನಿಗೆ ಬರುವಂಥದ್ದು ಹಾಗೆ ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಳ್ಳುವುದು ಬಹಳ ಬಹಳ ಮುಖ್ಯವಾಗುತ್ತದೆ ಈ ಕಲೆಯನ್ನು ಅರಿತುಕೊಂಡವನೇ ಶ್ರೇಷ್ಠ ನೆನೆಸಿಕೊಳ್ತಾನೆ ಮನಸ್ಸು ಚಂಚಲ ಆಗದಿದ್ದಾಗೆ ಏನು ಮಾಡಬೇಕು ಅಂತೇಳುವಂಥದ್ದು ತಿಳಿದುಕೊಳ್ಳುವುದು ಕೂಡ ಒಂದು ಕಲೆಯೇ ಆಗಿರುತ್ತದೆ ಹಾಗಾದರೆ ಮನಸ್ಸನ್ನು ಪರಿಶುದ್ಧಗೊಳಿಸುವುದು ಹೇಗೆ ಅದು ಒಂದು ರೀತಿಯಾದಂಥ ಪ್ರಶ್ನೆ ಬರ್ತದೆ ಹೌದಪ್ಪ ನೀವು ಇಷ್ಟೆಲ್ಲ ಹೇಳ್ತೀರಿ ಮನಸ್ಸನ್ನು ನೀವು ಹೇಗೆ ಪರಿಶುದ್ಧಗೊಳಿಸಬಹುದು ಅದನ್ನು ಹೇಳುವುದಾದರೆ ಆಹಾರ ಶುದ್ಧವಾದಾಗ ಮನಸ್ಸು ಶುದ್ಧವಾಗುವುದು ಈ ಆಹಾರ ಶುದ್ಧ ಅಂತೇಳಿದರೆ ನೀವು ತೊಳೆದು ಬಳೆದು ಮಾಡಿದ ಅಥವಾ ಒಳ್ಳೆ ಕ್ರಾಯ ಕೊಟ್ಟು ತಂದದ್ದು ಒಳ್ಳೆಯ ಆಹಾರ ಅಂತಲ್ಲ ಹಾಗಾದರೆ ಮನಸ್ಸು ಶುದ್ಧವಾದಾಗ ಸ್ಮೃ ಸ್ಮೃತಿ ಸಿದ್ಧವಾಗುವುದು ಮನುಷ್ಯರಾಗಿ ಹುಟ್ಟಿದ ಮೇಲೆ ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳಬೇಕೆಂದು ವೇದವು ಹೇಳುತ್ತದೆ ಅದಕ್ಕಾಗಿ ಸ್ಮೃತಿಯು ಸ್ಥಿರ ಸ್ಥಿರವಾಗಿದ್ದಲ್ಲಿ ಅದರ ಸಹಾಯದಿಂದ ಮುಕ್ತಿ ಮಾರ್ಗವನ್ನು ನಾವು ಪಡ್ಕೊಳ್ಬೇಕು ಒಳ್ಳೆಯ ಆಹಾರ ಅಂದರೆ ನಾವು ನ್ಯಾಯಯುತವಾಗಿ ಸಂಪಾದಿಸಿ ತಂದ ಆಹಾರವನ್ನೇ ನಾವು ಉಣ್ಬೇಕು ಕಳ್ಳತನದಿಂದ ಸುಳ್ಳು ಕೇಳಿಯೋ ಇನ್ನೊಬ್ಬನ ಇದ್ದೋ ತಂದು ನಾವು ಊಟ ಮಾಡಿದರೆ ಅದು ಶುದ್ಧ ಆಹಾರ ಎನಿಸಿಕೊಳ್ಳುವುದಿಲ್ಲ ಆ ರೀತಿಯಾದಂತಹ ಆಹಾರವನ್ನು ನಾವು ತಿಂದಾಗ ಸಹಜವಾಗಿ ನಮ್ಮಲ್ಲಿ ಗೊಂದಲಗಳು ಪಾಪ ಪ್ರಜ್ಞೆ ಅಂತೇಳುವಂಥದ್ದು ಬಂದೇ ಬರ್ತದೆ ಆ ಕಾರಣದಿಂದ ನಾವು ಯಾರಿಗೂ ತೊಂದರೆಯನ್ನು ಕೊಡದೆ ಸಂಪಾದಿಸಿದ ಆಹಾರವನ್ನು ನಾವು ಸೇವಿಸಿದಾಗ ಈ ಮನಸ್ಸು ಅಂತ ಹೇಳುವಂಥದ್ದು ಸ್ಥಿರವಾಗಿರ್ತದೆ ಅದರ ಸಹಾಯದಿಂದ ಮುಕ್ತಿ ಮಾರ್ಗವನ್ನು ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಇಲ್ಲಿ ಆಹಾರ ಎಂದರೆ ನಾವು ಏನನ್ನು ತಿನ್ನುತ್ತೇವೋ ಅದು ಆಹಾರ ಶುದ್ಧ ಅಂದರೆ ಚೆನ್ನಾಗಿ ತೊಳೆದದ್ದು ಅನ್ನುವುದು ಮಾತ್ರ ಅಲ್ಲ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಇದ್ದೇನೆ ಪುನಮೇ ಹೇಳ್ತಾ ಇದ್ದೇನೆ ನ್ಯಾಯ ಮಾರ್ಗದಿಂದ ದುಡಿದು ಸಂಪಾದಿಸಿದ ತಂದ ಆಹಾರವಾಗಿರಬೇಕು ಆ ಆಹಾರವು ಕೂಡ ಸಾತ್ವಿಕವಾಗಿರಬೇಕು ಓ ನಾನು ನ್ಯಾಯ ಮಾರ್ಗದಿಂದ ತಂದೆ ಅಂತ ಯಾವುದೋ ತಿನ್ನುವಂಥದ್ದು ಒಟ್ಟರಾಶಿ ತಿನ್ನಬಾರ್ದು ಆ ಆಹಾರದಲ್ಲೂ ರಾಜಸ ತಾಮಸ ಸಾತ್ವಿಕ ಅಂತ ಹೇಳುವಂಥದ್ದುಂಟು ಸಾತ್ವಿಕ ಆಹಾರವೇ ನಮಗೆ ಆಯ್ಕೆ ದೇವಸ್ಥಾನಕ್ಕೆ ನಾವು ಯಾಕೆ ನಾವು ಹಣ್ಣನ್ನೇ ಅಥವಾ ಕದಳಿಯನ್ನೇ ನಾವು ತಂದು ಅರ್ಪಿಸ್ತೇವೆ ಅಂತೇಳಿದರೆ ಅದು ಸಾತ್ವಿಕ ಗುಣದ್ದು ಅಂತೇಳುವ ಕಾರಣಕ್ಕೆ ದೇವರಿಗೆ ಅರ್ಪಿಸಿ ಮನುಷ್ಯ ಆ ಮೂಲಕವಾದರೂ ತಿನ್ನುವುದರಿಂದ ಅವನಲ್ಲಿ ಸಾತ್ವಿಕತೆ ಅಂತೇಳುವಂಥದ್ದು ಪ್ರಬಲವಾಗಿ ಇರಲಿ ಅಂತ ಹೇಳುವ ಕಾರಣದಿಂದ ನಮ್ಮ ಹಿರಿಯರು ಆ ರೀತಿಯಾದ ಒಂದು ನಿಯಮವನ್ನು ತಂದಿದ್ದಾರೆ ಆದ್ದರಿಂದ ಸಾತ್ವಿಕ ಆಹಾರವನ್ನೇ ನಾವು ಅಲ್ಲಿ ತಿನ್ನಬೇಕಾದ್ದು ಹಾಗೆ ಸಸ್ಯಾಹಾರವನ್ನು ಸ್ವೀಕರಿಸುವವರಲ್ಲೂ ಕೂಡ ಅನೇಕ ವಿಕೃತ ಮನಸ್ಸಿನವರನ್ನು ಕಾಣ್ತೇವೆ ಹೋ ನಾನು ಆಹಾರಿ ನಾನೇನು ಯಾವುದೇ ತಾಮಸ ಗುಣದ್ದು ತಿನ್ನುವುದಿಲ್ಲ ಅಂತ ಹೇಳುವವರಲ್ಲೂ ಕೂಡ ವಿಕೃತ ಮನಸ್ಸಿನವರು ಇದ್ದಾರೆ ಅವರು ಕೂಡ ಸಮಾಜಕ್ಕೆ ತೊಂದರೆಯನ್ನು ಮಾಡುವವರು ಕೂಡ ನಾವು ಅವರಲ್ಲೂ ಕಾಣ್ತಾ ಇದ್ದೇವೆ ಹಾಗಾಗಿ ಅಂದರೆ ಇಲ್ಲಿ ಅರ್ಥ ಮಾಡಬೇಕು ಈ ಹಾವಿಗೆ ನಾವು ಹಾಲನ್ನೇ ಕೊಡ್ತೇವೆ ಪರಿಶುದ್ಧವಾದ ದನದ ಹಾಲನ್ನು ಕೊಟ್ಟರೂ ಕೂಡ ಆ ಹಾವು ಮತ್ತೆ ವಾಪಸ್ ಹೇಳುವಂಥದ್ದು ಅಷ್ಟೇ ಪರಿಶುದ್ಧವಾದಂಥ ಹಾಲನ್ನು ನಮಗೆ ಅಥವಾ ವಿಚಾರವನ್ನು ಕೊಡುವುದಿಲ್ಲ ಅದು ಮತ್ತೆ ಕೊಡುವಂಥದ್ದು ನಮಗೆ ವಿಷಯವೇ ಹಾಗೆ ನಾವು ಸಾತ್ವಿಕ ಅಂತ ಹೇಳಿಕೊಂಡು ಅಥವಾ ಸಸ್ಯಾಹಾರವನ್ನು ಸ್ವೀಕಾರ ಮಾಡಿದರೂ ಕೂಡ ಅಲ್ಲಿ ಆ ಮನಸ್ಸು ಅಂತ ಹೇಳುವಂಥದ್ದು ವಿಕೃತಿಯಾಗಿದ್ದರೆ ಪರಿಶುದ್ಧವಾಗಿ ಇಲ್ಲದೇ ಇದ್ದರೆ ಅವರು ಕೂಡ ಸಮಾಜಕ್ಕೆ ಮುಂದೆ ತೊಂದರೆಯನ್ನೇ ಕೊಡ್ತಾರೆ ಹಾಗಾಗಿ ಹೊಟ್ಟೆಯನ್ನು ಶುದ್ಧ ಆಹಾರದಿಂದ ತುಂಬಿಸಿದರೆ ಕೇವಲ ಉಪಯೋಗವಿಲ್ಲ ಮನಸ್ಸಿನಲ್ಲಿರುವಂಥ ನಂಜನ್ನು ಹೊರ ಹಾಕಬೇಕು ಅಂದರೆ ಇಲ್ಲಿ ನಾವು ಮತ್ತೆ ಪುನಃ ಹೇಳುವಂಥದ್ದು ಆ ಮನಸ್ಸೇ ಮುಖ್ಯ ಅಂತ ನಮ್ಮ ಆಹಾರಕ್ಕಿಂತಲೂ ನಮ್ಮ ಮನಸ್ಸಿನಲ್ಲಿರುವ ನಂಜನ್ನು ನಾವು ಹೊರಕ್ಕೆ ಹಾಕಬೇಕು ನಾವು ತನ್ನ ಆಹಾರವೇ ಮನಸ್ಸಾಗುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದ್ದರಿಂದ ಆದಷ್ಟು ಶುದ್ಧವಾದ ಆಹಾರ ಪರಿಶುದ್ಧವಾದ ಆಹಾರ ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸುವುದು ಬಹಳ ಮುಖ್ಯ ವಿಚಾರ ಆಹಾರ ಅಂತ ಹೇಳಿದರೆ ಆಹಾರ ಶುದ್ಧ ಸತ್ವ ಶುದ್ಧಿ ಸತ್ವ ಶುದ್ಧೌಧ್ರುವ ಸ್ಮೃತಿ ಶ್ರುತಿ ಸರ್ವಂ ಗ್ರಂಥೀನ ವಿಪ್ರಮೋಕ್ಷ ಅಂತೇಳಿ ಅಂದರೆ ನಾವು ತಿನ್ನುವ ಪದಾರ್ಥವು ಕೇವಲ ಆಹಾರವಲ್ಲ ಇಂದ್ರಿಯಗಳ ಮೂಲಕ ಸ್ವೀಕರಿಸುವ ಶಬ್ದಾದಿ ವಿಷಯಗಳು ಕೂಡ ಆಹಾರವೇ ಆಹಾರ ಅಂದರೆ ಹೊಟ್ಟೆ ತುಂಬಿಸುವುದು ಮಾತ್ರ ಅಲ್ಲ ನಾವು ಇಂದ್ರಿಯಗಳ ಮೂಲಕ ಕೇಳುವುದು ಮಾತನಾಡುವುದು ಹಾಗೆ ಎಲ್ಲವೂ ಕೂಡ ಇಂದ್ರಿಯಗಳ ಮೂಲಕ ಸೇವಿಸುವುದು ಕೂಡ ಅದು ಆಹಾರವೇ ಆಗ್ತದೆ ಆಹಾರ ಶುದ್ಧವಾದಾಗ ಅಂದರೆ ರಾಗ ದ್ವೇಷಾದಿ ಮೋಸ ವಂಚನೆಗಳಿಂದ ಮುಕ್ತವಾದಾಗ ಅಂತಹ ಆಹಾರದಿಂದ ಮನಸ್ಸು ಶುದ್ಧವಾಗುತ್ತೆ ಹಾಗಾದರೆ ಮನಸ್ಸನ್ನು ಶುದ್ಧಗೊಳಿಸಬೇಕು ಅಂತ ಹೇಗೆ ಅಂತ ನೀವು ಕೇಳಿದರೆ ನಾವು ಇವೆಲ್ಲವನ್ನು ಬಿಡಬೇಕು ದ್ ದ್ವೇಷ ಮೋಸ ವಂಚನೆ ಕಪಟ ಇವನ್ನೆಲ್ಲ ಬಿಟ್ಟಾಗ ನಮ್ಮ ಮನಸ್ಸು ಶುದ್ಧ ಆಗ್ತದೆ ಇದರಿಂದ ಮನಸ್ಸು ಪರಿಪೂರ್ಣತೆಯಾಗಿ ನಮ್ಮನ್ನು ಕೈವಲ್ಯ ಪದವಿಯತ್ತ ಅದು ಮಾರ್ಗವನ್ನು ತೋರಿಸಲಿಕ್ಕೆ ಅದು ಸಹಾಯವಾಗುತ್ತದೆ ಮನಸ್ಸು ಪೂರ್ಣವಾಗಿ ಶುದ್ಧಗೊಂಡಾಗ ಅನಂತವಾದದ್ದನ್ನು ಪಡೆಯಲು ಸಾಧ್ಯವಾಗುತ್ತದೆ ಅನಂತವಾದದ್ದು ವಿಶಾಲವಾದ ಅನಂತ ಅಂದರೆ ಅದಕ್ಕೆ ಕೊನೆಯಿಲ್ಲ ವಿಶಾಲವಾದದ್ದು ಅದಕ್ಕಾಗಿ ಕೆಟ್ಟದ್ದನ್ನು ನೋಡಬೇಡ ಒಳ್ಳೆಯದನ್ನು ಮಾತ್ರ ನೋಡಬೇಕು ಎಂಬುದನ್ನು ಹಿರಿಯರು ಹೇಳಿದ್ದೆ ಕೆಟ್ಟದ್ದನ್ನು ಕೇಳಬೇಡ ಒಳ್ಳೆಯದನ್ನು ಮಾತ್ರ ಕೇಳಬೇಕು ಹಾಗೆ ಕೆಟ್ಟದ್ದನ್ನು ನುಡಿಯಬೇಡ ಒಳ್ಳೆಯದನ್ನು ಮಾತ್ರ ನುಡಿಬೇಕು ಇವೆಲ್ಲವೂ ಕೂಡ ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಳ್ಳುವಂತಹ ಒಂದು ಮಾರ್ಗಗಳು ಸಾಧನಗಳು ವೇದಗಳು ಕೂಡ ಇದನ್ನೇ ಹೇಳುವುದು ನಾವಿದನ್ನು ಅಭ್ಯಾಸ ಮಾಡಬೇಕು ದಿನನಿತ್ಯವೂ ಆದಷ್ಟು ಯಾಕಂದರೆ ಈಗಿನ ಕಾಲದಲ್ಲಿ ಅಭ್ಯಾಸ ಮಾಡದೇ ಇದು ಬರುವಂಥದ್ದಲ್ಲ ನಮ್ಮನ್ನು ಕೆಟ್ಟ ದಾರಿಗೆ ಕರೆದುಕೊಂಡು ಹೋಗುವವರು ಜಾಸ್ತಿ ಹೋಗುವುದು ಜಾಸ್ತಿ ಮನಸ್ಸು ಕೂಡ ಅತ್ತಲೇ ಓಲಾಡುತ್ತಿರುತ್ತದೆ ಆದರೆ ಇದನ್ನು ಅಭ್ಯಾಸ ಮೂಲಕ ನಾವು ಮಾಡಬೇಕು ನಿಮಗಿಷ್ಟವಾದ ಯಾವುದೇ ರೀತಿಯಾದಂಥ ಭಗವತ್ ರೂಪವನ್ನು ಕುರಿತು ಭಕ್ತಿಯಿಂದ ಧ್ಯಾನ ಮಾಡ್ತಾ ಇರಬೇಕು ಹಾಗಾದರೆ ಇದು ಹೇಗೆ ಸಾಧ್ಯ ನಮಗೆ ಯಾವ ದೇವರ ಬಗ್ಗೆ ನಮಗಿಷ್ಟ ಅನ್ನಿಸ್ತದೋ ಆ ದೇವರ ಕುರಿತು ಚಿಂತನೆಯನ್ನು ನಡೆಸಬೇಕು ಆ ಭಗವಂತನ ಧ್ಯಾನ ನಾವು ಮಾಡ್ತಾ ಇದ್ದಾಗ ನಮಗೆ ಬೇರೆ ವಿಚಾರಗಳು ಬರದಂತೆ ಈ ಧ್ಯಾನ ಮಾಡುವಾಗ ಅದು ಬೇರೆದ್ದನ್ನು ಬರಲಿಕ್ಕೆ ಬಿಡುವುದಿಲ್ಲ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿದಾಗ ಅದರಲ್ಲಿ ತುಂಬ ಇದ್ದಾಗ ಮತ್ತು ಇನ್ಯಾವುದೋ ಒಂದು ದ್ರವವನ್ನು ತಂದು ಆ ಪಾತ್ರೆಗೆ ಹಾಕಲಿಕ್ಕೆ ಸಾಧ್ಯವಿಲ್ಲ ಹಾಗೆ ನಿರಂತರವಾಗಿ ಭಗವಂತನ ಧ್ಯಾನವನ್ನು ನಾವು ಮ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಭಗವಂತನೇ ಆವರಿಸಿರುವಾಗ ಇತರ ವಿಷಯಗಳು ಯಾವುದೇ ಅಹಂಕಾರ ಆಗಲಿ ಮೋಸ ಆಗಲಿ ವಂಚನೆ ಆಗಲಿ ಅದು ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈಗಾಗಲೇ ಅಲ್ಲಿ ಭಗವಂತನ ಒಂದು ಸ್ಥಾನ ಅಂತೇಳುವಂಥದ್ದು ಅಲ್ಲಿ ಮನಸ್ಸಿನಲ್ಲಿ ತುಂಬಿಯಾಗಿದೆ ಬೇರೆ ತುಂಬಲಿಕ್ಕೆ ಅಲ್ಲಿ ಅವಕಾಶವಿಲ್ಲ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದು ಬಹಳ ನಮ್ಮನ್ನು ಮುಕ್ತಿಗೆ ಶ್ರೇಷ್ಠತೆಗೆ ಅವನ ವ್ಯಕ್ತಿತ್ವ ನಿರ್ಮಾಣ ಮಾಡುವುದಕ್ಕೆ ಅದು ಸಹಕಾರಿಯಾಗ್ತದೆ ಹಾಗೆ ದಿವ್ಯ ನಾಮೋಚ್ಚೆಯನ್ನು ಮತ್ತು ದಿವ್ಯ ರೂಪದ ಕಲ್ಪನೆಯನ್ನು ನಮ್ಮನ್ನು ದೇವನದಲ್ಲಿ ಮೇಲಕ್ಕೆ ಎತ್ತುವುದು ಇಷ್ಟ ದೇವತೆಯ ದರ್ಶನವಾಗಿ ವಿಶ್ವ ಚೈತನ್ಯ ಇದರಿಂದ ದೊರೆಯುವುದು ಈ ಸತ್ಯದ ಅರಿವು ಮಹಾತ್ಮನಾದಂತಹ ವಿದುರನಿಗೆ ಇದ್ದುದರಿಂದಲೇ ಆ ವಿದುರ ಅಲ್ಲಿ ಧೃತರಾಷ್ಟ್ರ ಭೂಪತಿ ಖಿನ್ನನಾಗಿ ಅಲ್ಲಿ ಕುಳಿತಿದ್ದಾಗ ಅಲ್ಲಿ ವಿದುರ ನೀತಿ ಅಂತ ಬರ್ತದೆ ಆ ವಿದುರ ನೀತಿಯಲ್ಲೇ ಆತ ಉಪದೇಶ ಮಾಡುವಂಥದ್ದೇ ಹೇಗೆ ಕುಲಜನೆ ಆಗಲಿ ಅಕುಲಜನೆ ಆಗಲಿ ಭಗವಂತನ ನಾಮ ಸಂಕೀರ್ತನದಿಂದ ಯಾರು ಬದುಕುವವನು ಅವನೇ ಸುಕೃತಿಯನ್ನಿಸಿಕೊಳ್ಳುವವನು ಭಗವಂತನ ನಾಮ ಸ್ಮರಣೆಯ ಹೊರತು ಉಳಿದಂತಹ ಜಪ ತಪ ಹೋಮ ಹವನ ಯಾವುದೂ ಕೂಡ ಸುಕೃತಿಯಡೆಗೆ ಕೊಂಡೊಯ್ಯಲಾರದು ಅಂತ ಅಂದರೆ ನಮ್ಮ ಮನಸ್ಸಿನ ವಿಚಾರ ಅಂತ ಹೇಳುವಂಥದ್ದು ನಾವು ಇಂದಿನ ಪ್ರವಚನದಲ್ಲಿ ತಿಳಿಸುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಆ ಭಗವಂತನೇ ತುಂಬಿಕೊಂಡಿದ್ದಾಗ ಇತರ ಕೆಟ್ಟ ವಿಚಾರಗಳು ನಿಮ್ಮ ಮನಸ್ಸಿನ ಒಳಗೆ ಬರದೆ ಭಗವಂತನೇ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ಇದ್ದಾಗ ಅಲ್ಲಿ ಭಗವಂತನ ರಕ್ಷೆ ಅಂತ ಹೇಳುವಂಥದ್ದು ನಮಗೆ ಸದಾ ಇರ್ತದೆ ಆಗ ನಮಗೆ ಯಾವುದೇ ರೀತಿಯಾದಂತಹ ಭಯ ಅಂತೇಳುವಂಥದ್ದು ಅಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಮನಸ್ಸಿಗೆ ಭಯ ಬರುವುದೇ ಹಾಗೆ ನಮ್ಮಲ್ಲಿ ಆ ಒಂದು ಆತ್ಮಸ್ಥೈರ್ಯ ಅಂತ ಹೇಳುವಂಥದ್ದು ಇಲ್ಲದಿದ್ದಾಗ ಆತ್ಮಬಲ ಹೇಳುವಂಥದ್ದು ಇಲ್ಲದಿದ್ದಾಗ ಭಗವಂತನೇ ನಮ್ಮ ಜೊತೆಯಲ್ಲಿ ಹೇಳಿದಾಗ ಇದು ಯಾವುದೇ ರೀತಿಯಾದಂತಹ ನಮಗೆ ಕೊರತೆ ಅಂತ ಹೇಳುವಂಥದ್ದು ಬರುವುದಿಲ್ಲ ಆದ್ದರಿಂದ ಈ ಪ್ರವಚನವನ್ನು ಕೇಳಿದಂಥ ನೀವು ಅನುಗಾಲವು ಭಗವಂತನ ಧ್ಯಾನದಲ್ಲಿ ಇರುತ್ತಾ ಸಾತ್ವಿಕ ಆಹಾರವನ್ನು ಸೇವಿಸುತ್ತಾ ಜನರಿಗೆ ಒಳ್ಳೆಯದನ್ನೇ ಮಾಡುತ್ತಾ ನೀವು ಕೈವಲ್ಯ ಪದವಿಯನ್ನು ಪಡಿಬೋದು ನಿಮ್ಮ ವ್ಯಕ್ತಿತ್ವವನ್ನು ನೀವು ಉನ್ನತಕ್ಕೆ ಕೊಂಡೊಯ್ಯಬಹುದು ಎಂಬ ಮಾತನ್ನು ಹೇಳುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತತ್ಸತ್